ಸದ್ಯ ನಂಬರ್ ಒನ್ ಧಾರಾವಾಹಿ ಯಾವುದು ಅಂತ ಹೇಳಿದ್ರೆ ಅಭಿಮಾನಿಗಳು ಹೇಳುವುದು ಜೊತೆ ಜೊತೆಯಲ್ಲಿ ಧಾರಾವಾಹಿ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಇದು ಜನಪ್ರಿಯತೆಯನ್ನು ಪಡೆದುಕೊಂಡಿದೆ. ಕನ್ನಡ ಕಿರುತೆರೆ ಇತಿಹಾಸದಲ್ಲಿ ನಂಬರ್ ಒನ್ ಸ್ಥಾನದಲ್ಲಿ ನಿಂತಿದೆ. ಅಭಿಮಾನಿಗಳು ಎಲ್ಲರೂ ನೆಚ್ಚಿನ ಧಾರಾವಾಹಿಯನ್ನು ಇಷ್ಟಪಟ್ಟು ನೋಡ್ತಿದ್ದಾರೆ. ಅನುಪಾತ್ರದಲ್ಲಿ ನಡೆಸುತ್ತಿರುವ ಇಕೆ ನಿಜವಾದ ಹೆಸರು ಮೇಘಾ ಶೆಟ್ಟಿ. ಇನ್ ಆರ್ಯವರ್ಧನ್ ಅವರು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ವಿಚಾರ. ವಿಷ್ಣುವರ್ಧನ್ ಅವರ ಅಳಿಯ ಅನಿರುದ್ಧ ಅವರು ಸೂಪರ್ ಆಗಿ ನಟನೆ ಮಾಡ್ತಿದ್ದಾರೆ. ಕೆಲವು ತಿಂಗಳ ಹಿಂದೆಯಷ್ಟೇ ಅಗ್ನಿಸಾಕ್ಷಿ ಖ್ಯಾತಿಯ ವಿಜಯ್ ಸೂರ್ಯ ಅವರ ಎಂಟ್ರಿ ಕೂಡ ಆಗಿದೆ. ಇದರಲ್ಲಿ ಸೂರ್ಯ ಪಾತ್ರದಲ್ಲಿ ನಡೆಸುತ್ತಿದ್ದಾರೆ. ಫಾರಿನ್ ರಿಟರ್ನ್ ಹುಡುಗನ ಪಾತ್ರ ಇವರದ್ದು. ಅನುನ ಮದುವೆ ಆಗಕ್ಕೆ ಮುಂದಾಗಿರ್ತಾರೆ. ಅನುಗೆ ಇಷ್ಟವಿರೋದಿಲ್ಲ. ತಂದೆಗೆ ಆಸೆ ಇರುವ ಕಾರಣ ಅನು ಮದುವೆ ಆಗಕ್ಕೆ ಮುಂದಾಗಿರ್ತಾಳೆ. ಯಾಕೆಂದ್ರೆ ಅನುಗೆ ಆರ್ಯವರ್ಧನ್ ಮೇಲೆ ಮನಸ್ಸಿದೆ, ಪ್ರೀತಿ ಮಾಡ್ತಿದ್ದಾಳೆ. ಶೂಟಿಂಗ್ ದೃಶ್ಯಾವಳಿಗಳನ್ನ ನೀವು ಇಲ್ಲಿ ಗಮನಿಸಬಹುದು. ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾರೆ. ಇನ್ನು ಸುಧಾರಾಣಿಯವರು ಕೂಡ ಈ ಧಾರಾವಾಹಿಯಲ್ಲಿ ನಡೆಸುತ್ತಿದ್ದು ವಿಜಯ್ ಸೂರ್ಯ ಅವರ ತಾಯಿಯ ಪಾತ್ರದಲ್ಲಿ ಅದ್ಭುತವಾಗಿ ಮಿಂಚುತ್ತಿದ್ದಾರೆ. ಪುಷ್ಪ ಪಾತ್ರಧಾರಿಯ ನಿಜವಾದ ಹೆಸರು ಅಪೂರ್ವ ಅಂತ. ಇನ್ನು ಸುಬ್ಬು ಪಾತ್ರಧಾರಿಯ ನಿಜವಾದ ಹೆಸರು ಶಿವಾಜಿ. ಎಲ್ಲರೂ ಕೂಡ ತುಂಬಾನೇ ಫೇಮಸ್ ಆಗಿದ್ದಾರೆ. ಕೇವಲ ನಟನಟಿ ಮಾತ್ರ ಬರದೆ ಬೇರೆಯವರಿಗೂ ಕೂಡ ತುಂಬಾ ಹೆಸರು ಸಿಕ್ಕಿದೆ. ಈ ಒಂದೇ ಒಂದು ಧಾರಾವಾಹಿಯ ಮೂಲಕ ಮೇಘಾ ಶೆಟ್ಟಿ ಅವರು ಸೂಪರ್ ಡೂಪರ್ ಹಿಟ್ ಆದ್ರು. ಈಗ ಸಿನಿಮಾಗಳಲ್ಲೂ ಕೂಡ ಸಕ್ರಿಯರಾಗಿದ್ದಾರೆ. ಅನಿರುದ್ಧ್ ಅವರು ಸಿನಿಮಾಗಳಲ್ಲಿ ಅಷ್ಟಾಗಿ ಫೇಮಸ್ ಆಗಲಿಲ್ಲ, ಆದ್ರೆ ಕಿರುತೆರೆ ಲೋಕಕ್ಕೆ ಎಂಟ್ರಿ ಕೊಟ್ಟು ತುಂಬಾನೇ ಫೇಮಸ್ ಆಗಿದ್ದಾರೆ. ಟಿಆರ್ಪಿ ಅಲ್ಲೂ ಕೂಡ ಈ ಧಾರಾವಾಹಿ ಮುಂಚೂಣಿಯಲ್ಲಿದೆ. ಅತಿ ಹೆಚ್ಚು ಸಂಭಾವನೆಯನ್ನು ಎಲ್ಲಾ ಕಲಾವಿದರು ಕೂಡ ಪಡೆದುಕೊಳ್ತಿದ್ದಾರೆ. ಇನ್ನು ಅನು ಸ್ನೇಹಿತೆ ರಮ್ಯಾ ಪಾತ್ರಧಾರಿಯ ನಿಜವಾದ ಹೆಸರು ಪ್ರಿಯದರ್ಶಿನಿ. ಆಕೆ ಕೂಡ ತುಂಬಾನೇ ಫೇಮಸ್ ಆಗಿದ್ದಾರೆ. ನಿಮ್ಗೆ ಯಾವ ಪಾತ್ರಧಾರಿ ಇಷ್ಟ ಎಂಬುದನ್ನು ಕಮೆಂಟ್ ಮೂಲಕ ತಪ್ಪದೇ ತಿಳಿಸಿ. ಹಾಗೆ ಶೂಟಿಂಗ್ ನ ಅಪರೂಪದ ದೃಶ್ಯಾವಳಿಗಳನ್ನ ನೀವು ಇಲ್ಲಿ ಗಮನಿಸಬಹುದು. ನಿಮ್ಗೂ ಈ ಧಾರಾವಾಹಿ ಇಷ್ಟ ಎನ್ನುವುದಾದ್ರೆ ಎಸ್ ಎಂದು ಕಮೆಂಟ್ ಮಾಡಿ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಟ್ಟು ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.